ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಗಾಯನ ಲೋಕ ಅನಾಥ ಮಾಡಿ ಹೊರಟ ಗಾನಗಾರುಡಿಕ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ರವರಿಗೆ ಭಾವಪೂರ್ಣ ನಮನಗಳು. ಶಿರಾನಗರದ ಕಲ್ಲುಕೋಟೆ ಬಳಿ ನಿರ್ಮಾಣ ಹಂತದಲ್ಲಿರುವ ಎಸ್ಟಿಪಿ ಪ್ಲಾಂಟ್ ವೀಕ್ಷಿಸಿದ ಮಾಜಿ ಸಚಿವ ಟಿಬಿ ಜಯಚಂದ್ರ. ನನ್ನ ಅಧಿಕಾರ ಅವಧಿಯಲ್ಲಿ ಪ್ರಾರಂಭವಾದ ಈ ಯೋಜನೆ ಫೆಬ್ರವರಿ 2021ರಲ್ಲಿ ಪೂರ್ಣಗೊಳ್ಳಲಿ ಎಂದು ತಿಳಿಸಿದರು. ಅದಾದ್ಮೇಲೆ ಇಲ್ಲಿ ಒಳಗಡೆ ಏನೇನು ಸ್ಲೆಡ್ಜ್ ಎಲ್ಲ ವೇಸ್ಟ್ ಉಳ್ಕೊಂಡಿರುತ್ತೆ ಅದನ್ನೆಲ್ಲನೂ ಈ ಕಂಪಾರ್ಟ್ಮೆಂಟ್ಗೆ ನಾವು ಪಂಪ್ ಮಾಡ್ತೀವಿ ಸರ್. ಮತ್ತೆ ಈ ಕಂಪಾರ್ಟ್ಮೆಂಟಿಂದ ಸ್ಲೆಡ್ಜ್ನ ಬೇರೆ ಕಡೆ ರಿಮೂವ್ ಮಾಡೋದು, ಅದನ್ನ ಬೇರೆ ಕಡೆ ಹಾಕ್ತೀವಿ ಸರ್. ಇದು ಎಲ್ಲನೂ ಬಿಲ್ಡಿಂಗ್ ಕಾಂಪೋನೆಂಟ್ಸ್ ಬರುತ್ತೆ. ಇದು ಹಿಂಗೆ ಅಂತಂದರೆ ಸರ್, ಮೆಕ್ಯಾನಿಕಲ್ ಪೂರ್ತಿ ಏನು ಏನಿರೋದಿಲ್ಲ ಸರ್, ಸ್ಕೆಲ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು. ಟೋಟಲ್ ಒಂದು ಬ್ಯಾಚಿಗೆ ಸರ್ 6 ಗಂಟೆ ಬೇಕು, ಅಂದರೆ ಫಿಲ್ಲಿಂಗು, ಏರಿಯೇಷನು, ಆಮೇಲೆ ಸೆಟ್ಲಿಂಗು, ನೆಕ್ಸ್ಟು ಡಿಕ್ಯಾಂಟಿಂಗು, ನೀರು ಆಚೆ ತೆಗೆಯೋವರೆಗೂ ಒಂದು 6 ಗಂಟೆ ಬೇಕು ಸರ್. ಟೋಟಲ್ 10.6 ML. ಮತ್ತು ಇದು ಮೇಲ್ಗಡೆದು ಸ್ಕ್ಯಾಲ ಬರುತ್ತೆ, ಕೆಳಗಡೆದು ಏರ್ ಬ್ಲೋವರ್ ಬರುತ್ತೆ ಸರ್. ಅಂದರೆ ನೀರಿಗೆ ಇದನ್ನು ನಾವು ಫುಲ್ಲು ಇದನ್ನು ಆಕ್ಸಿಡೇಷನ್ ಮಾಡೋದಕ್ಕೆ ಏರ್ ಬ್ಲೋ ಮಾಡ್ತೀವಿ. ಸೊ ಇಲ್ಲಿ ಮಿಷಿನ್ಸ್ ಬರುತ್ತೆ. ಮತ್ತು ಅಡ್ಮಿನ್ ಬಿಲ್ಡಿಂಗ್ ಮೇಲೆ ಬರುತ್ತೆ, ಅದು ಕ್ಲೋರಿನೇಷನ್ ಸರ್. ಇಲ್ಲಿಗೆ ನೀರಿಂದು ಸ್ಮೆಲ್ಲು ಮತ್ತು ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಎಲ್ಲನೂ ರಿಮೂವ್ ಮಾಡೋದಕ್ಕೆ ಲಾಸ್ಟ್ ಪ್ರೋಸೆಸ್ಸು ಕ್ಲೋರಿನೇಷನ್ ಸರ್. ಇದು ಆ ಕ್ಲೋರಿನೇಷನ್ ಆದಮೇಲೆ ಸೀದಾ ಇಲ್ಲಿ ಹಳ್ಳಕ್ಕೆ ಬಿಟ್ಬಿಡ್ತೀವಿ ಸರ್. ಹಳ್ಳಕ್ಕೆ ಸೀದಾ ಆ ಕಡೆಯಿಂದ ಅದು ಹಳ್ಳಕ್ಕೆ ಹೊರಟೋಗುತ್ತೆ ಸರ್, ಮೇನ್ ಹಳ್ಳಕ್ಕೆ. ಶಿರಾನಗರದ ಕಲ್ಲುಕೋಟೆ ಬಳಿ ನಿರ್ಮಾಣ ಹಂತದಲ್ಲಿರುವ ಎಸ್ಟಿಪಿ ಪ್ಲಾಂಟ್ ವೀಕ್ಷಿಸಿದ ಮಾಜಿ ಸಚಿವ ಟಿಬಿ ಜಯಚಂದ್ರ. ನನ್ನ ಅಧಿಕಾರ ಅವಧಿಯಲ್ಲಿ ಪ್ರಾರಂಭವಾದ ಈ ಯೋಜನೆ ಫೆಬ್ರವರಿ 2021ರಲ್ಲಿ ಪೂರ್ಣಗೊಳ್ಳಲಿ ಎಂದು ತಿಳಿಸಿದರು. ಶಿರಾದ ರಂಗನಾಥನಗರದ 2ನೇ ಅಂಗನವಾಡಿ ಕೇಂದ್ರದಲ್ಲಿ ರಾಷ್ಟ್ರೀಯ ಘೋಷಣಾ ಅಭಿಯಾನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಜೊತೆಗೆ ನಮ್ಮಲ್ಲಿ ಏನಂದರೆ ಕ್ಲೀನ್ನೆಸ್ ಇರಲ್ಲ, ಜೊತೆಗೆ ತಾಚಾರ ಮಾಸ್ಕ್ ಹಾಕೊಳ್ಳಿ ಅಂದರೆ ಹಾಕೊಳ್ಳಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲ್ಲ. ಇದಕ್ಕೆ ಮೇನ್ ಏನಂದರೆ ಊಟ ಆಹಾರ ಪೋಷಣ ಮಹಾ ಅಂತ ಕೇಂದ್ರ ಸರ್ಕಾರ ಏನು ಮಾಡೈತೆ, ಈ ತಿಂಗಳು ಪೂರ್ತಿ ಮಾಡೋರು ಅವರು, ಮುಂಚೆ ಒಂದು ವಾರನೇ ಮಾಡ್ತಿದ್ದಿದ್ದು. ಇದು ಉದ್ದೇಶ ಏನಂದರೆ ಇದು ಇಂಡೈರೆಕ್ಟ್ಲಾಗಿ ಕೊರೋನಾ ತಡೆಯೋದು ಒಂದು ಇದು, ಯಾಕಂದರೆ ನಮ್ಮ ಇಮ್ಯುನಿಟಿ ಚೆನ್ನಾಗಿದ್ದರೆ ಆಟೋಮೆಟಿಕ್ ನಮ್ಮ ಕಾಯಿಲೆ ಬರಲ್ಲ. ಅದು ಜೊತೆಗೆ ನಮ್ಮ ಆಯುಷ್ ಇಲಾಖೆಯಿಂದ ಸುಮಾರು ಇದು ಮಾಡ್ತಾ ಇದ್ದೀವಿ, ಪ್ರಿವೆನ್ಷನ್ ಆ್ಯಂಡ್ ಬೆಟರ್ ಪ್ರಿವೆನ್ಷನ್ ಮಾಡೋದು. ಇದು ಈ ಕಾಯಿಲೆ ಬಂದು ಇದಾಗಿರೋದ್ರಿಂದ ಮುಂಚೆನೇ ನಾವು ಜಾಗೃತಿ ತೊಗೊಂಡು ಅದನ್ನು ಅವಾಯ್ಡ್ ಮಾಡ್ಬೋದು. ಯಾವ ಥರ ಅವಾಯ್ಡ್ ಮಾಡ್ಬೋದು ಅಂದರೆ, ಮನೆಯಲ್ಲೇ ಶುಚಿ ಮತ್ತು ರುಚಿಯಾಗಿರೋದ ಆಹಾರನ ತೊಗೋಬೇಕು, ಹೊರಗಡೆ ಜಂಕ್ ಫುಡ್ಸ್ ತೊಗೋಬಾರ್ದು, ಹೋಟೆಲ್ ಸೈಡ್ಸು ತಿನ್ನಬಾರ್ದು. ನಮ್ಮನೆಯಲ್ಲೇ ಏನಿರುತ್ತೋ ಅದ್ರ ಜೊತೆಗೆ ಈ ಮೊಳಕೆ ಕಾಳನ್ನು ಉಪಯೋಗಿಸೋದು. ಇದರಿಂದ ಎಲ್ಲ ನಾವು ಜಾಸ್ತಿ ನಮ್ಮ ಇಮ್ಯುನಿಟಿ ಜಾಸ್ತಿ ಮಾಡಿಕೊಂಡ್ರೆ ಆಟೋಮೆಟಿಕಾಗಿ ನಮ್ಮ ಕೋವಿಡ್ ಕರೋನಾ ನಮಗೆ ಬರೋದು. ನಾವೀಗ ಶಿರಾ ರಂಗನಾಥ್ ನಗರದ ಅಂಗನವಾಡಿ ಕೇಂದ್ರದಲ್ಲಿದ್ದೀವಿ. ಈ ಪೋಷಣ ಅಭಿಯಾನ ಇಲ್ಲಿ ಇಲ್ಲಿ ನೋಡಿ ಧಾನ್ಯಗಳು ಮತ್ತು ಪೋಷಣ ಅಭಿಯಾನದ ಅರಿವು ಮೂಡಿಸೋಕ್ಕೋಸ್ಕರ ಈ ಡಿಸೈನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಅಂಗನವಾಡಿ ಟೀಚರ್ ಮಮತಾ ಅವ್ರನ್ನ ಮಾತಾಡ್ಸೋಣ. ಇಲ್ಲಿ ಬನ್ನಿ ಮೇಡಮ್. ಹೇಳಿ ಮೇಡಮ್, ಏನು ಇದ್ರ ಬಗ್ಗೆ ಮಾತು? ನನ್ನ ಹೆಸರು ಮಮತಾ ಅಂತ, ರಂಗನಾಥ್ ನಗರ ಸೆಕೆಂಡ್ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಏನಂದ್ರೆ, ಇದು ನಮ್ಮ ಅಂಗನವಾಡಿಯಲ್ಲಿ ಬಳಸ್ತಕ್ಕಂಥ ಫಲಾನುಭವಿಗಳ ಅದು ಪೌಷ್ಟಿಕಯುಕ್ತವಾದಂತಹ ಆಹಾರಗಳು ಜನಗಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ನಾವು ನಮ್ಮ ಇಲಾಖೆಯ ಸಿಂಬಲ್ ಏನಿದೆ, ತಾಯಿ ಚಿತ್ರ, ಇದು ನಮ್ಮ ನಮ್ಮ ICDA ಸಿಂಬಲ್ ಇದು. ಅದು ಬಂದ್ಬಿಟ್ಟು ನಮ್ಗೆ ಪೋಷಣ್ ಅಭಿಯಾನ ಅಂತ ಏನೀಗ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮೊದಲು ಒಂದು ವಾರದಲ್ಲಿ ಪೌಷ್ಟಿಕ ಸಪ್ತಾಹ ಅಂತ ಆಚರಣೆ ಮಾಡ್ತಿದ್ವಿ. ಈಗ ಪೋಷಣ್ ಅಭಿಯಾನ ಅನ್ನೋದು ಬಂದ ಮೇಲೆ ಈ ಸೆಪ್ಟೆಂಬರ್ ತಿಂಗಳು ಪೂರ್ತಿ ಏನಿದೆ ಅದನ್ನ ನಾವು ಪೋಷಣ್ ಮಾಸ ಅಂತ ಆಚರಣೆ ಮಾಡ್ತೀವಿ. ಅದು ಪೋಷಣ್ ಅಭಿಯಾನದ ಬಗ್ಗೆ ಸಿಂಬಲ್ ಅದು. ಇದು ಬಂದ್ಬಿಟ್ಟು ತಾಯಿ ಮಗುವಿನ ಆರೈಕೆ. ಇದೇನಂದ್ರೆ ಈ ತಾಯಿ ಮಗು ಕಾನ್ಸೆಪ್ಟ್ ಏನಂದ್ರೆ, ನಮ್ಮ ಇಲಾಖೆಯಿಂದ ಏನ್ ನಾವು ಫಸ್ಟ್ ನಮ್ಮ ಫಲಾನುಭವಿ ಅಂತ ಏನ್ ಆಯ್ಕೆ ಮಾಡ್ಕೊಳ್ತೀವಿ ಅದು ಈ ತಾಯಿ ಮಗು. ಈ ತಾಯಿ ಮಗು ಏನ್ ಆರೋಗ್ಯವಾಗಿದ್ರೆ ಈ ತಾಯಿ ಮಗು ಇಂದನೆ ನಮ್ಮ ಮುಂದಿನ ಪ್ರಜೆಗಳು ಏನಿದ್ದಾರೆ ಅವರು ಉತ್ತಮವಾಗಿರೋದಕ್ಕೆ, ಉತ್ತಮವಾಗಿ ಬೆಳವಣಿಗೆ ಆಗೋದಕ್ಕೆ, ನಮ್ಮ ದೇಶ ಮುಂದುವರೆಯೋದಕ್ಕೆ ಮೂಲ ಅಡಿಪಾಯ ಈ ತಾಯಿ ಮಗು.
ಹಾಗಾಗಿ ಈ ತಾಯಿ ಮಗುವನ್ನ ಈ ಚಿತ್ರನ ಇಲ್ಲಿ ಮಾಡಿದ್ದೀವಿ ಸರ್ ಹಾಲು ಬಂದ್ಬಿಟ್ಟು ನಮ್ಮ ಡೈಲಿ ಏನು ನಮ್ಮ ಬೆಳವಣಿಗೆ ಆಗ್ಬೇಕು ನಮ್ಮ ದೇಹ ಸಮತೋಲನದಲ್ಲಿ ಯಾವ ಬೆಳವಣಿಗೆ ಆಗ್ಬೇಕು ಅಂದ್ರೆ ಈ ಮಿಲ್ಕ್ ಅನ್ನೋದು ಏನಿದೆ ಅದು ಬೇಕು ಹಂಗಾಗಿ ನಮ್ಮ ಪ್ರತಿದಿನ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ಈ ಹಾಲನ್ನ ಗರ್ಭಿಣಿ ಬಾಣ ಅಂತ ಹೇಳ್ತೀವಿ ಮತ್ತೆ ಮಕ್ಕಳಿಗೆ ಮತ್ತೆ ಅಪೌಷ್ಟಿಕ ಮಕ್ಕಳಿಗೆ ಅದನ್ನ ದ್ವಿಪ್ರತಿಯಲ್ಲಿ ನಾವೇನು ಈ ಮಕ್ಕಳಿಗೆ 2 ml 2 5 2 50 ml ಕೊಡ್ತೀವಿ 200 ml ಕೊಡ್ತೀವಿ ಅದು ಡಬಲ್ ಕೊಡ್ತೀವಿ ಅಪೌಷ್ಟಿಕ ಮಕ್ಕಳಿಗೆ ಈ ಹಾಲು ಡೈಲಿ ಕುಡಿದು ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆ ಆಗಲಿ ಅನ್ನೋ ಉದ್ದೇಶದಿಂದ ಪ್ರತಿದಿನ ಮಕ್ಕಳಿಗೆ ಹಾಲು ಕೊಡ್ತೀವಿ ಈ ಕೋವಿಡ್ ಇರೋ ಕಾರಣ ನಾವು ಏನು ಒಂದು ತಿಂಗಳಿಗೆ ಏನ 25 ದಿನ ಏನು ನಮ್ಮ ಇಲಾಖೆಯಲ್ಲಿ ನಿಗದಿಪಡಿಸಿದ್ದಾರೆ 25 ದಿನಕ್ಕೆ ಗರ್ಭಿಣಿ ಬಾಣಂತಿಯರಿಗೆ ಮತ್ತೆ 6 ರಿಂದ 3 ವರ್ಷದ ಮಕ್ಕಳಿಗೆ 3 ರಿಂದ 6 ವರ್ಷದ ಮಕ್ಕಳಿಗೆ ಮನೆಗೇನೆ ರೇಷನ್ ಅನ್ನು ಕೊಡ್ತೀವಿ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ಕಾರ ಈ ಪೋಷಣ ಅಭಿಯಾನದ ಬಗ್ಗೆ ಮಾತಾಡಿ ಸರ್ ಏನು ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೆ ಪೋಷಣ ಮಾಸ ಅನ್ನುವಂತದನ್ನ ಸಾರ್ವತ್ರಿಕವಾಗಿ ಪ್ರತಿ ಮನೆ ಮನೆಗೆ ಪರಿಚಯವನ್ನ ಮಾಡ್ಕೊಡಂತದ್ದು ಸಾಮಾನ್ಯವಾಗಿ ನಮಗೆ ಏನು ಸ್ಥಳೀಯವಾಗಿ ಸಿಗುವಂತ ಆಹಾರ ಪದಾರ್ಥಗಳ ಮಹತ್ವವನ್ನ ಅವರಿಗೆ ಅರಿವು ಮಾಡ್ಕೊಡಂತದ್ದು ಆಮೇಲೆ ಏನು ಗ್ರಾಮೀಣ ಪ್ರದೇಶದಲ್ಲಿ ನಾವೇ ಬೆಳೆದಂತ ಆಹಾರವನ್ನ ನಾವು ನಗರ ಪ್ರದೇಶಗಳಿಗೆ ಹಣದ ಆಸೆಗಾಗಿ ಹೆಚ್ಚು ಮಾರಾಟವನ್ನ ಮಾಡಿ ನಮ್ಮ ಆರೋಗ್ಯವನ್ನು ನಾವು ಕಡೆಗಣಿಸ್ತೀವಿ ಅದು ಆಗಬಾರದು ಅನ್ನೋ ದೃಷ್ಟಿಯಿಂದ ಏನು ಅನಕ್ಷರಸ್ಥರು ಇದ್ದಾರೆ ಸ್ವಲ್ಪ ಗ್ರಾಮೀಣ ಪ್ರದೇಶದಲ್ಲಿ ತಿಳುವಳಿಕೆ ಇಲ್ಲದಂತ ಜನ ಇದ್ದಾರೆ ಅವರು ಮನೆ ಮನೆಗೆ ಹೋಗಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತೆಯರು ಎಲ್ಲ ಸಿಬ್ಬಂದಿಗಳು ಸೇರಿ ಅವರಿಗೆ ಅರಿವನ್ನು ಮೂಡಿಸುವಂಥದ್ದು ಸ್ಥಳೀಯವಾದ ಆಹಾರವನ್ನು ಹೆಚ್ಚು ತಗೊಳ್ಳೋ ಮುಖಾಂತರ ಅಲ್ಲಿ ಏನು ವಿಟಮಿನ್ಸ್ ಇರ್ಬೋದು ಕ್ಯಾಲೋರೀಸ್ ಇರ್ಬೋದು ಪ್ರೋಟೀನ್ ಇರ್ಬೋದು ಅವೆಲ್ಲವೂ ತಗೊಂಡಾಗ ಸಮತೋಲನ ಆಹಾರ ಅನ್ನೋಂಥದ್ದು ಅವರಿಗೆ ಸಿಗ್ತದೆ ಸಾಮಾನ್ಯ ನಾವು ಊಟ ಮಾಡೋವಂಥದ್ದು ಒಂದು ತಿಳಿಸಾರು ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಅನ್ನ ಊಟ ಮಾಡೋದು ಇಷ್ಟೇ ದೊಡ್ಡದು ಅನ್ನೋಂಥದ್ದು ನಾವು ತಿಳ್ಕೊಂತೀವಿ ಅದು ನಮ್ಮ ಬಾಡಿಗೆ ಅಥವಾ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ನ್ಯೂಟ್ರಿಷನ್ಸು ಅದರಿಂದ ಸಿಗೋದಿಲ್ಲ ಆ ಕಾರಣದಿಂದ ಸ್ಥಳೀಯವಾಗಿ ಸಿಗೋಂಥ ಹೆಚ್ಚು ಸೊಪ್ಪು ತರಕಾರಿಗಳನ್ನು ನಾವು ದುಡ್ಡು ಖರ್ಚು ಮಾಡಲಿಕ್ಕೆ ಆಗದಂಥ ಅನಿವಾರ್ಯತೆಯೂ ಇರ್ಬೋದು ಆದರೆ ಹೊಲದ ಬೈಲುಗಳಲ್ಲಿ ಅಥವಾ ಕೆರೆ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಸೊಪ್ಪುಗಳು ಸಿಗ್ತವೆ ಅಂಥದ್ದನ್ನು ಬಳಸಿದ್ರೂ ಸಾಕು ನಾವೇನು ದುಡ್ಡು ಕೊಟ್ಟು ತಿನ್ನಬೇಕು ಅನ್ನೋಂಥದ್ದಿಲ್ಲ ಅವರ ಆರೋಗ್ಯದಲ್ಲಿ ಸುಧಾರಣೆ ಏನೋ ಆಗಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಬೇಕು ಅದನ್ನು ತಿಳುವಳಿಕೆಯನ್ನು ಗ್ರಾಮೀಣ ಪ್ರದೇಶದವರಿಗೆ ಹೇಳಬೇಕು ಅನ್ನೋಂಥದ್ದೇ ಈ ಪೋಷಣ ಕಾರ್ಯಕ್ರಮದ ಉದ್ದೇಶ ಆಗಿದೆ ಸರ್ ಇತ್ತೀಚೆಗೆ ಎಚ್ ಬಿ ಕೌನ್ ತುಂಬ ಕಡಿಮೆ ಆಗ್ತಾ ಇದೆ ಕಿಶೋರಿಯರಲ್ಲಿ ಮತ್ತು ಮಹಿಳೆಯರಲ್ಲಿ ಗರ್ಭಿಣಿಯರಲ್ಲಿ ಇದಕ್ಕೆ ಮೂಲ ಕಾರಣ ಏನು ಅಂತ ಮೇಡಮ್ ನೀವು ಹೇಳಬೇಕಾ ಮೇಡಮ್ ಶುಭ ಇದಕ್ಕೆ ಮೂಲ ಕಾರಣ ಅಂತ ಅಂದ್ರೆ ಸರಿಯಾದ ಅರಿವು ಇಲ್ಲದೆ ಇರೋದು ನಮ್ಮಲ್ಲಿ ಬರೀ ಟಾನಿಕ್ ಟ್ಯಾಬ್ಲೆಟ್ಸ್ ಇಂದನೇ ಅಷ್ಟೇ ಅಂತಲ್ಲ ನಮ್ಮಲ್ಲಿ ಸುತ್ತಮುತ್ತ ಸಿಗುವಂತ ಹಸಿರು ತರಕಾರಿಗಳು ಮತ್ತೆ ಮನೇಲಿ ಸಿಕ್ಕುವಂತ ಧಾನ್ಯಗಳು ಯಾವ್ದಾವ್ದು ಉಪಯೋಗಿಸಿದ್ರೆ ಹೆಚ್ ಬಿ ಕೌಂಟ್ ಆಗಿ ಅಪೌಷ್ಟಿಕತೆ ಆಗಿ ಹೋಗುತ್ತೆ ಬ್ಯಾಂಕ್ಗಳಿಗೆ ಕುಡಿದು ಯಾವುದೋ ಕಾಯಿಲೆಗಳು ಬಂದಿರ್ತವೆ ಮಿಕ್ಸಿ ಆಹಾರ ತಿಂತೀವಿ ಅದು ಬೆಳಗ್ಗೆ ಅಷ್ಟೊಂದು ಸಾರಲ್ಲ ಅನ್ಸೋಗಿರುತ್ತೆ ಹಿಂದೆಲ್ಲ 2 ದಿನ ಇಟ್ಕೊಂಡು ತಿನ್ನೋರು ಆ ಸಾರನ್ನ ಬಿಸಿ ಮಕ್ಕಳು 2 ದಿನ ತಿನ್ನೋರು ಅದು ಪೌಷ್ಟಿಕ ಆಹಾರ ಈಗ ನಾವು ಬೆಳಿಗ್ಗೆ ಚಟ್ನಿ ಮಾಡಿದ್ರೆ ಸಾಯಂಕಾಲ ಮಾಡಿದ್ರೆ ಮತ್ತೆ ಅಳಸೋಗಿರ್ತದೆ ಅದರ ನಾವು ಗುಂಟಲ್ಲಿ ರುಬ್ಬಿರಲ್ಲ ಅಲ್ವಾ ಇಂಥ ಹಲವಾರು ವಿಚಾರಗಳು ಬೇಕಾಗಿದೆ ಇದು ಪೌಷ್ಟಿಕ ಆಹಾರೇನು ನಮ್ಮರು ಇದು ಟಿ ವಿ ಅಡ್ವರ್ಟೈಸ್ಮೆಂಟ್ ಬರ್ತಲ್ಲ ಅದು ಪೌಷ್ಟಿಕ ಆಹಾರ ಅಂತಾರೆ ಅದೆಲ್ಲ ಪೌಷ್ಟಿಕ ಆಹಾರ ನಾವು ಮನೆಯಲ್ಲಿ ಅಂಗೈಲಿ ಆರೋಗ್ಯ ನಮ್ಮ ಅಂಗೈಲಿ ಆರೋಗ್ಯ ಐತೆ ನಮಗೆ ಗೊತ್ತಿಲ್ಲ ಆಮೇಲೆ ಇವತ್ತು ಫಾಸ್ಟ್ ಫುಡ್ಡು ಮನೆಗೆ ಏನು ಮಾಡೋದು ಉಡಗಪ್ಪ ಒಂದು ಎಕರೆ ಸ್ತಂಭ ಅಂತೀವಿ ಮನೆ ಮಕ್ಕಳಿದೆ ಉಡಗಪ್ಪ ಒಂದು ಎಕರೆ ಸ್ತಂಭ ಅಂತೀವಿ ಮ್ಯಾಗಿ ದಂಬ ಅಂತೀವಿ ಅದಕ್ಕೆ ಏನು ಕೆಮಿಕಲ್ಗಳು ಹಾಕ್ತಾರೆ ಅಂತ ನಿಮ್ಗೆ ಗೊತ್ತಾ ಆ ಕೆಮಿಕಲ್ಗೆಲ್ಲ ತಿಂತೀವಿ ಆಮೇಲೆ ಇದು ಯಾವ ಇನ್ನೊಂದು ಬಂದಿದೆ ಇದು ಕೆಂಪುಗೆ ಇದು ಮಾಡ್ತಾರಲ್ಲ ನಾವು ಗೋಬಿ ಮಂಚೂರಿ ತಿಂತೀವಿ ಈ ಫಾಸ್ಟ್ ಫುಡ್ ಎಲ್ಲ ಏನಪ್ಪ ಅಂದರೆ ನಾವು ಫಾಸ್ಟಾಗಿ ಮೇಲ್ಕೊ ಹಾಕಿ ಕಾರಣ ಇವೆಲ್ಲ ಫಾಸ್ಟಾಗಿ ಮೇಲ್ಕೆ ಅಂದರೆ ಗೊತ್ತಾಯ್ತಲ್ಲ ನಿಮಗೆ ಫಾಸ್ಟಾಗಿ ಮೇಲ್ಕೊ ಹಾಕಿ ಕಾರಣ ಆದ್ರಿಂದ ಇದು ಫಾಸ್ಟಾಗಿರೋ ಆಹಾರಗಳು ಬೇಡ ಅಲ್ವಾ ನಾವು ನಿಧಾನಕ್ಕೆ ಹಿಂದೆ ನಮ್ಮ ತಾಯಂದಿರೆಲ್ಲ ಏನು ಸೌದೆ ಕರ್ಕೊಂಬಂದು ಮನೆಗೆಲ್ಲ ರುಬ್ಬಿ ಇದು ಮಾಡಿ ಎಲ್ಲ ಇದೆಲ್ಲ ಮಾಡಿ ಮನೆಗೆ ಬೀಸಿ ಇದೆಲ್ಲ ಮಾಡಲ್ಲ ಅದನ್ನೆಲ್ಲ ನಮಗೆಲ್ಲ ಪೌಷ್ಟಿಕ ಆಹಾರ ಯಾವುದೇ ಕೆಮಿಕಲ್ ಆಗಲಿ ಯಾವುದೇ ಏನು ಮಿಶ್ರಣ ಹಾಕಿರಲಿಲ್ಲ ಅದು ಪೌಷ್ಟಿಕ ಆಹಾರ 100-150 ವರ್ಷ ಬದುಕಿದ್ರು ಇವತ್ತು ನೀವು ಜಪಾನ್ ನೋಡಿ ಜಪಾನಲ್ಲಿ ಒಂದೊಂದು ಏರಿಯಾದಲ್ಲೇ 4-5 ಜನ 120 ವರ್ಷ ಬದುಕಿ ರಚಿಸ್ತಾರೆ 110 ವರ್ಷ 120 ವರ್ಷ ಈ ಥರ ಬದುಕಿರೋರು ಜಪಾನಲ್ಲಿ ಸಿಗ್ತಾರೆ ಅಂದರೆ ಅದು ಅವರು ಪೌಷ್ಟಿಕ ಆಹಾರನ ಕಂಡಿಡ್ಕೊಳ್ಳೋರೆ ಈಗ ಇದು ಉದಾಹರಣೆಗೆ ಸಿರಿಧಾನ್ಯದ ಹೇಳಿದ್ರು ಅವಲೇ ಮಾತಾಡಬೇಕು ಸಾವಿರ ಸಿರಿಧಾನ್ಯದ ಹೇಳಿದ್ರು ನಾವು ಸಿರಿಧಾನ್ಯ ಬಿಟ್ಟೇ ಬಿಟ್ಟಿದ್ದೀವಿ ಯಾವ್ದ್ರ ರುಚಿ ಇಲ್ಲ ಅಂತೇಳಿ ಇದ್ರಾಗೆ ಬುಲೆಟ್ ರೈಸ್ ತಂಬಂತೀವಿ ಅದು ಹೆಚ್ಚು ಪಾಲಿಶ್ ಕೊಟ್ಟಿರ್ತಾರೆ
ಸೋನ ಮೊಸರಿ ತಾಂಬರಿ ಅಂತಾರೆ, ಅದಕ್ಕೆ ಹೆಚ್ಚು ಪಾಲಿಶ್ ಕೊಟ್ಟಿದ್ದಾರೆ. ಆ ಪಾಲಿಶಲ್ಲಿ ನಮ್ಗೆ ಏನಪ್ಪ ಅಂದರೆ ನಾವು ತಿಂತೀವಿ ಇಲ್ಲ ಜೀರ್ಣ ಆಗಲ್ಲ, ಜೀರ್ಣ ಆಗದೇ ಇರುತ್ತೆ, ಏನೋ ಒಂದು ಆರೋಗ್ಯ ಸಮಸ್ಯೆ ಉಟ್ಕೊಳ್ಳುತ್ತೆ. ಕಾಪಾಡಲು ತಾಯಿ ಮರಣ ಮತ್ತು ಶಿಶು ಮರಣ ಆಗಬಾರ್ದು ಅನ್ನೋದು ಒಂದು ಕಾರಣಕ್ಕೆ ನಮ್ಮ ಆರೋಗ್ಯ ಇಲಾಖೆ ಇಷ್ಟೊಂದು ಕಾರ್ಯಕ್ರಮ ಮಾಡಿ ಜನರಿಗೆ ಅವೇರ್ನೆಸ್ ಮೂಡಿಸ್ಬೇಕು. ಗರ್ಭಿಣಿ ಬಾಣಂತಿಗೆ, ಕಿಶೋರಿಯರಿಗೆ, ಹದಿಹರೆಯದವ್ರಿಗೆ ಎಲ್ಲರಿಗೂ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋದೊಂದು ಉದ್ದೇಶಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದನ್ನೆಲ್ಲ ಸುಮ್ಮನೆ ಲೈನ್ಗೆ ಇಟ್ಬಿಟ್ಟು ಒಂದು ಶೋ ಥರ ಮಾಡೋಕ್ಕೋಸ್ಕರ ಏನಲ್ಲ, ಯಾಕೆಂದರೆ ಇದು ಎಲ್ಲರಿಗೂ ನುಗ್ಗೆಸೊಪ್ಪು ಗೊತ್ತಿರ್ಬೋದು, ಟೊಮೆಟೊ ಗೊತ್ತಿದೆ, ಬೆಲ್ಲ ಗೊತ್ತಿದೆ, ನಿಮ್ಮ ಹೊಟ್ಟೆ ಗೊತ್ತಿದೆ, ಎಲ್ಲದು ಎಲ್ಲರಿಗೂ ಗೊತ್ತಿದೆ. ಆದರೆ ಅದನ್ನು ಯಾವ ಥರ ಉಪಯೋಗಿಸ್ಬೇಕು ಅನ್ನೋದೊಂದು ನಮಗೆ ಎಲ್ಲರಿಗೂ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋದೊಂದು ಕಾರ್ಯಕ್ರಮಕ್ಕೋಸ್ಕರ ನಾವು ಈ ಕೆಲಸ ಮಾಡಿದ್ದೀವಿ. ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆಯಿಂದ ನಮ್ಮ ಡಾಕ್ಟ್ರು, ನಮ್ಮ ಸರು, ಮತ್ತು ನಮ್ಮ ಸಿಂಗಪೂರ್ ಸರು ಎಲ್ಲರೂ, ಈ ಕುಮಾರ್ ಸರು ಎಲ್ಲರೂ ಇದ್ರ ಬಗ್ಗೆ ಮಾಹಿತಿ ಹೇಳಿದ್ದಾರೆ. ಪೋಷಣ ಅಭಿಯಾನ ಅಂತಂದರೆ ಬರೀ ಇಲ್ಲಿಟ್ಟಿರೋದೆ ಅಷ್ಟೇ ಅಂತಲ್ಲ, ಪೋಷಣ ಅಭಿಯಾನ ನಿಮಗೆ ಲೋಕಲಲ್ಲಿ ಸಿಗೋವಂಥ ತರಕಾರಿ, ಹಣ್ಣು, ಹಂಪ್ಲು, ಸೊಪ್ಪು, ಈಗ ತುಂಬ ಜನಕ್ಕೆ ತುಂಬ ಸೊಪ್ಪುಗಳು ಪರಿಚಯ ಇದ್ದಾವೆ. ಈಗ ನಾವು ಸಂತೆಯಿಂದ ಥರ ಸೊಪ್ಪುಗಳಾಗಿರ್ಬೋದು, ಅದನ್ನು ಬಿಟ್ಬಿಡಿ, ನಿಮ್ಮ ಹೊಲದಲ್ಲಿ ಹಳ್ಳಿಗಳಲ್ಲಿ ಸಿಗ್ತಾ ಅಂಥ ಸೊಪ್ಪುಗಳನ್ನ ಯಥೇಚ್ಛವಾಗಿ ಬಳಸಿ, ಇದರಿಂದನೂ ನಾವು ಅವ್ರನ್ನ ಅಂದರೆ ಪೋಷಣೆ ಅಂತ ತಗೊಂಬರ್ಬೋದು. ಈಗ ನಿಮಗೆ ಗೊತ್ತಿದೆ ಹಳ್ಳಿ ಕಡೆ ಏನೆಲ್ಲ ಸೊಪ್ಪು ಸಿಗ್ತವೆ, ಗೊರ್ಜಿ ಸೊಪ್ಪಾಗಿರ್ಬೋದು, ಅನ್ನೆ ಸೊಪ್ಪಾಗಿರ್ಬೋದು, ಕನ್ನೆ ಸೊಪ್ಪಾಗಿರ್ಬೋದು, ಕೊಟ್ಟನು ಗೊರ್ಜಿ ಸೊಪ್ಪಾಗಿರ್ಬೋದು, ಗಂಧು ಸೊಪ್ಪಾಗಿರ್ಬೋದು, ಬಸಳೆ ಸೊಪ್ಪಾಗಿರ್ಬೋದು, ಈ ಥರದವನ್ನ ಅತಿ ಹೆಚ್ಚು ನಾವೇನು ಮಾಡಬೇಕು, ಉಪಯೋಗಿಸ್ತಾ ಹೋಗಬೇಕು. ಮತ್ತು ಸಿರಿಧಾನ್ಯಗಳು, ಸಿರಿಧಾನ್ಯಗಳು ಅಂತಂದರೆ ಗೊತ್ತಿದೆ ನಿಮಗೆ, ನವಣೆ, ಸಜ್ಜೆ, ಜೋಳ, ರಾಗಿ, ಈ ಥರ ಆರ್ಕ, ಈ ಥರನ ನೀವು ಉಪಯೋಗಿಸ್ತಾ ಹೋದಾಗ ನಮ್ಮದು ಸ್ಟ್ರೆಂತು ಹೆಚ್ಚಾಗ್ತಾ ಹೋಗುತ್ತೆ, ಮತ್ತು ಅವರು ಬಲಿಷ್ಠವಾಗೂ ಆಗ್ತಾ ಹೋಗ್ತಾರೆ. ಮತ್ತು ಇನ್ನೊಂದೇನಾಗಿದೆ ಅಂತಂದರೆ, ನಮ್ಮ ಅಂಗನವಾಡಿಲಿ ನಾವು ಕೊಡೋದು ಹೊಟ್ಟೆ ತುಂಬ ಅಲ್ಲ, ಪೂರಕ ಆಹಾರ ಅಂತ ಅಷ್ಟೇ ನಾವು ಕೊಡೋದು. ಅಂತಂದರೆ ಅವ್ರು ಏನು ತಿಂತಾರೆ ಆವ ಆ ಫುಡ್ ಜೊತೆ ನಮ್ಮದು ಪೂರಕವಾಗಿ ಅಷ್ಟೇ, ಅವರಿಗೇನು ಸ್ವಲ್ಪ ಅಲ್ಲಿ ಸಿಗ್ತಲೇ ಇರೋವಂಥ ನ್ಯೂಟ್ರಿಷನ್ನು ನಮ್ಮ ಫುಡ್ಡಿಂದ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ಅಷ್ಟು ಕೊಟ್ಟು ಅಷ್ಟೇ ನಮ್ಮ ಕೆಲಸ ಮುಗೀತು ಅಂತ ಅಲ್ಲ, ನಾವೇನು ಹೇಳಬೇಕು ಅವರಿಗೆ ಇನ್ನೂ ನ್ಯೂಟ್ರಿಷನ್ ಸಿಗೋವಂಥದ್ದು, ಪೌಷ್ಟಿಕಾಂಶ ಸಿಗೋವಂಥದ್ದು, ಯಾವ್ಯಾವ ಆಹಾರಗಳು, ಯಾವ್ಯಾವ ತರಕಾರಿಗಳು, ಅದನ್ನು ಸ್ವಲ್ಪ ನಾವು ಒತ್ಕೊಟ್ಟು ಹೇಳಬೇಕು. ಮತ್ತು ನಮ್ಮ ಅಂಗನವಾಡಿಯಿಂದ ಕೊಡ್ತಾ ಇರೋಂಥ ಫುಡ್ ಏನಾಗ್ತಾ ಇದೆ, ಹಂಚಿಕೆ ಆಗ್ತಾ ಇದೆ. ಹಂಚಿಕೆ ಯಾವ ರೀತಿ ಆಗ್ತಾ ಇದೆ, ನಾವು 26 ಮೊಟ್ಟೆ ಕೊಡ್ತೀವಿ ಅಂತಂದರೆ ಅದರಲ್ಲಿ ಮನೆಯಲ್ಲಿ 4 ಜನ ಇರ್ತಾರೆ ಅಂದರೆ ಗಂಡ ಹೆಂಡತಿ ಮಕ್ಕಳು 4 ಜನ ಇರ್ತಾರೆ, ಅದರಲ್ಲಿ ಮೇನ್ ಬೇಕಾಗಿರೋದು ನಾವು ಪ್ರೆಗ್ನೆಂಟ್ ವುಮೆನ್ನು ತಿನ್ನಬೇಕು ಅಂತ ಹೇಳಿರ್ತೀವಿ, ಅದೇನಾಗುತ್ತೆ 4 ಜನದ ನಡುವೆ ಹಂಚಿಕೆ ಆಗ್ತಾ ಐತೆ, ಅದು ಆಗಬಾರ್ದು. ಯಾಕೆಂದರೆ ನಾವು ಕೊಟ್ಟಿರೋದು ಯಾರಿಗೆ, ಮೇಯ್ನು ಗರ್ಭಿಣಿ ಬಾಣ್ತಿ ಗರ್ಭಿಣಿ ಮಹಿಳೆ ತಿನ್ನಲಿ ಅಂತ ಕೊಟ್ಟಿರ್ತೀವಿ, ಅದನ್ನು ಅವರೇ ತಿನ್ನೋ ರೀತಿ ನೋಡ್ಕೋಬೇಕು. ಮತ್ತು ನೀವು ಆದಷ್ಟು ಮನೆ ಭೇಟಿ ಮಾಡಿಬಿಟ್ಟು ಕೌನ್ಸಿಲಿಂಗ್ ಮಾಡಬೇಕು. ಯಾರಿಗೆ ಕೌನ್ಸಿಲಿಂಗ್ ಮಾಡಬೇಕು, ನಮಗೆ ಸಿಗೋವಂಥ ಪ್ರೆಗ್ನೆಂಟ್ ವುಮೆನ್ನು, ಲ್ಯಾಕ್ಟೇಟಿಂಗ್ ವುಮೆನ್ ಅಲ್ಲ, ಕೌನ್ಸಿಲಿಂಗ್ ಮಾಡಬೇಕಾಗಿರೋದು ಮೇಯ್ನ್ ಅವರು ಮನೇಲಿ ಯಾರು ಇರ್ತಾರೆ, ಅತ್ತೆ, ಮಾವ, ನಾದಿನಿ, ಅವ್ರನ್ನ ಕೌನ್ಸಿಲಿಂಗ್ ಮಾಡಿಬಿಟ್ಟು ನೀವು ಫುಡ್ಡು ಅಂದರೆ ನಿಮ್ಮ ಮನೇಲಿರೋ ಮಹಿಳೆಗೆ ಫುಡ್ ಸರಿಯಾಗಿ ಕೊಡ್ತಾ ಇದ್ದೀರಾ, ಅವ್ರು ತಿನ್ನಕ್ಕೆ ಬಿಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಅವ್ರಿಗೆ ಅತಿ ಹೆಚ್ಚಿನದಾಗಿ ಇನ್ಫಾರ್ಮೇಷನ್ ಹೇಳ್ತಾ ಹೋಗಬೇಕಾಗುತ್ತೆ. ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ಆದಷ್ಟು ನಾವು ಕೊಡೋ ಫುಡ್ನ ಅವರೇ ತಿನ್ನೋ ರೀತಿನ ನೋಡ್ಕೋಬೇಕು. ಮತ್ತು ಈಗ ಪುಷ್ಟಿ ಕೊಡ್ತಾ ಇದ್ದೀವಿ, ಪುಷ್ಟಿ ಏನಾಗ್ತಿದೆ, ಎಷ್ಟೋ ಮನೆಗಳಲ್ಲಿ ದನ ಇದು ಏನಂತಾರೆ ದನಿಂದು ಮುಸ್ರೆ ಅಂತಾರಲ್ಲ, ಮುಸ್ರೆ ಸೇರ್ತಾ ಇದೆ, ಅದನ್ನೇನು ಮಾಡಬೇಕು ನಾವು ಹೋಗ್ಲಾಡಿಸ್ಬೇಕು. ನಿಮ್ಮಲ್ಲೇ ಕ್ರಿಯೇಟಿವಿಟಿ ಇರುತ್ತೆ, ಆ ಪುಷ್ಟಿಯಿಂದ ಏನೆಲ್ಲ ಮಾಡ್ಬೋದು ಅಂತಾನೆ ನೀವೊಂಥರ ವರ್ಕ್ಶಾಪ್ ಥರ ಮಾಡಿಬಿಟ್ಟು, ಯಾರು ನಿಮ್ಮ ಏರಿಯಾದಲ್ಲಿ ಇರ್ತಾರೆ ಅಂದರೆ ನಿಮ್ಮ ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾರು ಇರ್ತಾರೆ ಅವ್ರನ್ನ ಕರೆಸ್ಬಿಟ್ಟು ವೆರೈಟಿ ವೆರೈಟಿ ಡಿಶಸ್ ಮಾಡಿ ಅವರಿಗೆ ತೋರಿಸಿ. ಮತ್ತು ನಿಮಗೆ ಗೊತ್ತಿದೆ ಅಂಗನವಾಡಿ ಫುಡ್ಡಿಂದ ಏನೆಲ್ಲ ಮಾಡ್ಬೋದು ಅಂತ, ಅದ್ರ ಬಗ್ಗೆ ಯೂಟ್ಯೂಬಲ್ಲೂ ಸುಮಾರು ಬಂದಿದ್ದಾವೆ, ಅದನ್ನೊಂದು ಸ್ವಲ್ಪ ಅವ್ರಿಗೆ ಹೇಳಬೇಕಾಗುತ್ತೆ. ಈಗ ಸುಮಾರು ಜನ ಏನಾಗಿರ್ತಾರೆ, ಚಿಕನ್ ಪ್ರಿಯರ್ ಇರ್ತಾರೆ, ಸಾರಿ ನಾನ್ ವೆಜ್ ಇರೋರು ಬೇಜಾರು ಮಾಡ್ಕೋಬೇಡಿ, ಚಿಕನ್ ಇರೋರು ಏನು ಗೊತ್ತಾ, ಬಾಯ್ಲರ್ ಕೋಳಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಏನು ಅಂದರೆ ಬಾಯ್ಲರ್ ಕೋಳಿ ಅಂದರೆ ಮೊಟ್ಟೆ ಇಡಲ್ವಲ್ಲ, ಮಾಂಸದ ಕೋಳಿ ಅಂತ ಕರೀತಾರೆ. ಮುಂಚೆ 60 ದಿನದಿಂದ 65 ದಿನದವರೆಗೂ ಅಂದರೆ ಅದು ದಪ್ಪ ಆಗಬೇಕು ಅಂತಂದರೆ ಮ್ಯಾಕ್ಸಿಮಮ್ 65 ಡೇಸ್ ಬೇಕಿತ್ತು. ಅದೇನಾಗ್ತಾ ಇದೆ ಈಗ, ಇಂಜೆಕ್ಷನ್ ಕೊಟ್ಬಿಟ್ಟು ಕೇವಲ 45 ಡೇಸ್ಗೆ 40 ಡೇಸ್ಗೆ ಬರ್ತಾ ಇದೆ. ಇದರಿಂದ ಪ್ರಾಬ್ಲಮ್ ಏನಾಗ್ತಾ ಇದೆ ಹೇಳಿ, ಅದು ಹೆಂಗೆ ಕೋಳಿ ದಪ್ಪ ಆಗುತ್ತೋ ಹಂಗೆ ನಾವು ದಪ್ಪ ಆಗ್ತೀವಿ, ನಾವು ಹೆಂಗೆ ದಪ್ಪ ಆಗ್ತೀವೋ ಹಂಗೆ ಕಾಯಿಲೆಗಳು ನಮಗೂ ಏನು ಬರ್ತಾ ಹೋಗ್ತವೆ. ಆಮೇಲೆ ಮಹಿಳೆಯರಲ್ಲಿ ಅದು ಹೆಚ್ಚಿನದಾಗಿ ಮಕ್ಕಳುಗಳು ಪಾಪ 3ನೇ ಕ್ಲಾಸ್ 4ನೇ ಕ್ಲಾಸ್ಗೆಲ್ಲ ಮೈನ್ ಎರಿಯುವಂಥ ಚಾನ್ಸಸ್ ಇದೆ, ಕೆಲವ್ರಿಗೆ ಗರ್ಭಪಾತನೇ ಆಗೋವಂಥ ಚಾನ್ಸಸ್ ಇರುತ್ತೆ. ಆದಷ್ಟು ನಾವು ಇಂಥವನ್ನ ಅವಾಯ್ಡ್ ಮಾಡಬೇಕು. ಮನೆಯಲ್ಲೇ ಏನು ಸಿಗ್ತವೆ ಅಂದರೆ, ನಾ ಈಗ ಕೋಳಿ ಸರ್, ಕೋಳಿ ನೀವು ಅದನ್ನು ತಿನ್ನಬೇಡಿ ಅಂದರೆ ನಾವು ಏನು ತಿನ್ನಬೇಕು ಅಂತ ಕೇಳ್ತೀರಾ, ಅದಕ್ಕೆ ನಾಟಿ ಕೋಳಿ ಸಾಕಳಿ. ಆ ನಾಟಿ ಕೋಳಿಗೆ ಅಂತಲೇ ನಮ್ಮ ಇಲಾಖೆಯಿಂದನೂ ಅನುದಾನ ಸಿಗುತ್ತೆ, ನಿಮ್ಮ ಗ್ರಾಮ ಪಂಚಾಯತಿ ಇಲಾಖೆಯಿಂದನೂ ಅನುದಾನ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಕುರಿ ಸಾಕಳಿ ಇದರಿಂದ. ಮತ್ತು ಈಗ ಇನ್ನೊಂದು ಏನಾಗಿದೆ, ಎಲ್ಲ ಏನು ಬೆನಿಫಿಟ್ ಸಿಗುತ್ತೆ ಅಂತ ಸೀಮೆ ಹಸು ಸಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೀಮೆ ಹಸುಗೆ ಏನಾಗ್ತೀರಾ ನೀವು, ಮಾಮೂಲಿ ಗ್ರೈಫ್ ಅಂದರೆ ಸೀಮೆ ಹುಲ್ಲು ಹಾಕ್ತಾ ಇದ್ದೀರಾ, ಮತ್ತು ಬೂಸ ಹಾಕ್ತಾ ಇದ್ದೀರಾ, ಅದು ಸಮೇತ ಈಗ ಏನಾಗಿದೆ, ಕೆಮಿಕಲ್ ಮಿಕ್ಸ್ ಆಗೇ ಬರ್ತಾ ಇದೆ. ಬೂಸ
ಮತ್ತೆ ಸೀಮೆ ಹುಳುಗಳು, ಸೀಮೆ ಹುಳಿಗೂ ಅಷ್ಟೇ ನೀವು ಸುಮ್ಮನೆ ಹಾಕಿದ್ರೆ ಅದು ಬರಲ್ಲ, ಅದಕ್ಕೆ ಗೊಬ್ಬರ ಹಾಕಬೇಕು. 15 ದಿನಕ್ಕೆ ತಿಂಗಳಿಗೆ ಗೊಬ್ಬರ ಹಾಕಿದ್ರೆ ಮಾತ್ರ ಬೇಗ ಬೇಗ ಬೆಳೆಯುತ್ತೆ, ಬೇಗ ಬೇಗ ಬರುತ್ತೆ. ಆ ಹಾಲು ಕುಡ್ದಂತ ನಾವೇನಾಗ್ತಾ ಇದ್ದೀವಿ, ನಾವು ವೀಕ್ ಆಗ್ತಾ ಇದ್ದೀವಿ. ಆದಷ್ಟು ನಾಟಿ ಹಸುಗಳು ಈ ಥರ ನಾನು ಸ್ವಲ್ಪ ನೋಡಬೇಕು. ಎಮ್ಮೆ ಎಮ್ಮೆ ಹಾಲುಗಳು ಈ ಥರನೇ ಯೂಸ್ ನಮ್ಮ ದಿನನಿತ್ಯದಲ್ಲಿ ಯೂಸ್ ಮಾಡ್ತಾ ಹೋಗಬೇಕು. ಮತ್ತು ಇನ್ನೂ ಕೆಲವು ನಿಮಗೆ ಗೊತ್ತಿದೆ, ನಿಮ್ಮ ಸುತ್ತಮುತ್ತನೇ ಇರ್ತವೆ ಔಷಧಿ ಗಿಡಗಳಿದ್ದಾವೆ, ನೆಗ್ಲು ಮುಳ್ಳು ನಿಮಗೆ ಗೊತ್ತೇ ಇದೆ, ಅದರಿಂದ ಏನು ಯೂಸ್ ಆಗುತ್ತೆ? ಬಳೆ ಹುಡ್ಕಿನ ಸೊಪ್ಪು ಕೇಳಿದ್ದೀರಾ, ಬಳೆ ಹುಡ್ಕಿನ ಸೊಪ್ಪಿಂದ ಏನು ಯೂಸ್ ಆಗುತ್ತೆ? ಕಾರ್ಡ್ ಬಸ್ಲೆ ಸೊಪ್ಪು ಅಂತ ಇದೆ. ಈಗ ಮೋಸ್ಟ್ ಆಫ್ ಆಲ್ ಎಲ್ಲರಿಗೂ ಏನಾಗ್ತಿದೆ, ಕಿಡ್ನಿ ಫಾರ್ಮೇಷನ್ ಅಂದರೆ ಸ್ಟೋನ್ ಫಾರ್ಮೇಷನ್ ಆಗ್ತಿದೆ ಕಿಡ್ನಿಲಿ. ಯಾಕೆ ಆಗ್ತಾ ಇದೆ ಅಂದರೆ ನಾವು ಬೆವ್ತು ಅಂದರೆ ಏನು ಬೆವ್ರ್ತೀವಿ ಅದು ಕ್ಲೀನಾಗಿ ಹೊರಗಡೆ ಹೋದ್ರೆ ಅದು ಆಗಲ್ಲ. ನಾವು ಯಾವಾಗ ಬೆವರು ನಮ್ಮಲ್ಲೇ ಸ್ಟಾಕ್ ಆಗುತ್ತೆ ಅವಾಗ ಕಿಡ್ನಿ ಏನು ಸ್ಟೋನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಎಲ್ಲೂ ಹುಡಿಕೊಂಡು ಹೋಗ್ಬೇಕಾ ಇಲ್ಲ, ಯಾವ ಡಾಕ್ಟ್ರನ್ನು ಹುಡಿಕೊಂಡು ಹೋಗ್ಬೇಕಾ ಇಲ್ಲ, ಯಾರು ವೈದ್ಯನೂ ಹುಡಿಕೊಂಡು ಹೋಗ್ಬೇಕಾ ಇಲ್ಲ, ತುಮಕೂರು ಬೆಂಗಳೂರು ಅಲ್ಲಿ ಎದೇ ಬೇಕಾ ಇಲ್ಲ, ನಮ್ಮಲ್ಲೇ ಲೋಕಲ್ ತುಂಬ ಇದ್ದಾವೆ. ಹೇಳಿದೆ ಕಾಳು ಬಸ್ಲೆ ಸೊಪ್ಪು, ಹೇಳಿದೆ ಈಗ ಬಳೆ ಹುಡ್ಕಿನ ಸೊಪ್ಪು ಮೋಸ್ಟ್ ಆಫ್ ಆಲ್ ಮುಕ್ಕಾಲು ಜನಕ್ಕೆ ಗೊತ್ತಿದೆ ಇಲ್ಲಿ. ಮತ್ತು ನೆಗ್ಲು ಮುಳ್ಳು ಏನು ಮಾಡಬೇಕಾ ಇಲ್ಲ, ಇವೆರಡೂ ಬಳೆ ಹುಡ್ಕಿನ ಸೊಪ್ಪು ನೆಗ್ಲು ಮುಳ್ಳು ಇವೆರಡೂ ನೀವು ಕುಟ್ಟಿ ಬೆಳಿಗ್ಗೆ ಹಾಲು ಹೊಟ್ಟೆಲ್ಲ 3 ದಿನ ತಂದೆ ಹೇಳಿದೆ ಕೇಳಿದಲ್ಲಿ ಅದು ಬಿದ್ದೋಗುತ್ತೆ. ಆ ಥರ ಇದ್ದಾವೆ. ಅಲ್ವೇರಾ ಕೇಳಿದ್ರಾ ಕೆಲವರು, ಮಗ್ದ ಅಲ್ವೇರಾದಿಂದನೂ ಯೂಸ್ ಇದೆ, ಅದನ್ನೊಂದು ಸ್ವಲ್ಪ ಯೂಸ್ ಮಾಡಿ. ಮತ್ತು ಬಸ್ಲೆ ಸೊಪ್ಪು ಅಂತ ಹೇಳಿದೆ, ಎವಿ ಈಟು, ಯಾರು ಈಟು ಅಂತ ಇರ್ತಾರಲ್ಲ ಅವರು ತುಂಬ ಈಟಿರಾ ಅಂತವರು, ಕೇವಲ 2 ದಿನ ಯೂಸ್ ಮಾಡಿ ಸಾಕು ಆ ಸೊಪ್ಪು, 3ನೇ ದಿನ ಈಟಿದ್ರೆ ಕೇಳಿ. ಈ ಥರದ್ದಿರ್ತವೆ. ನೀವು ಅವ್ರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ಬೇಕಾಗುತ್ತೆ, ಯಾರಿಗೆ ನಿಮ್ಮ ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾರು ಬರ್ತಾರೆ, ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು, ಲ್ಯಾಕ್ಟೇಟಿಂಗ್ ವುಮೆನ್ ಆಗಿರ್ಬೋದು, ಮತ್ತು ಮಕ್ಕಳುಗಳಿಗಾಗಿರ್ಬೋದು, ಇದನ್ನು ಸ್ವಲ್ಪ ಹೇಳ್ಕೊಟ್ಟು ಅವ್ರಿಗೆ ಹೆಚ್ಚಿನದಾಗಿ ಪೌಷ್ಟಿಕಾಂಶನ ದೊರಕೋ ರೀತಿ ಮಾಡಬೇಕು. ನಮ್ಮ ಪೋಷಣ ಅಭಿಯಾನದ ಉದ್ದೇಶ ಏನು, ನಮ್ಮ ಪೋಷಣ ಅಭಿಯಾನ ಅಂತಂದ್ರೇನು ಅಂತ ಮನೆ ಮನೆ ಮಾತಾಗಬೇಕಾಗಿದೆ. ಅದು ಬರೀ ಅಂಗನವಾಡಿ ಮಟ್ಟದಲ್ಲಿ ಆದರೆ ಸಾಲದು, ಪ್ರತಿ ಮನೆಗೂ ಗೊತ್ತಾಗಬೇಕು. ಗರ್ಭಿಣಿ ಅವಸ್ಥೆಯಲ್ಲೇ ಅವಳಿಗೆ ಒಳ್ಳೆ ಪೌಷ್ಟಿಕಾಂಶ ಕೊಟ್ಟರೆ ಮಾತ್ರ ಅವಳು ಒಳ್ಳೆ ಮಗು ಜನನ ಆಗೋದಕ್ಕೆ, ಆ ಮಗು ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಆಗೋದಕ್ಕೆ ಅವಕಾಶ ಇದೆ. ಹಾಗಾಗಿ ಒಂದು ಸಿಂಪಲಾಗಿ ಹೇಳೋದು, ಗ್ರಾಮ್ ಲೆಕ್ಕದಲ್ಲಿ ಇದೆಲ್ಲ ಹೇಳೋದು ಅಂದರೆ ಸ್ವಲ್ಪ ಎಲ್ಲರಿಗೂ ಕಷ್ಟ ಆಗುತ್ತೆ. ಆದರೆ ರೂಲ್ ಆಫ್ 3 ಅಂತ ಒಂದಿದೆ, ಅಂದರೆ ಒಬ್ಬ ಗರ್ಭಿಣಿ ಹೆಣ್ಮಗಳು 1 ದಿನದಲ್ಲಿ 3 ಲೋಟ ಹಾಲು, ಹಾಲಿನ ಉತ್ಪಾದನೆ ಯಾವ್ದಾದ್ರು ಆಗಿರ್ಬೋದು, ಒಂದು ಅಂದರೆ 750 ml ಆಫ್ ಮಿಲ್ಕ್ ಅಂತ ನಾವು 3 ಗ್ಲಾಸನ್ನು ಲೆಕ್ಕ ಹಾಕಿದ್ರೆ 1 ಗ್ಲಾಸ್ ಹಾಲು, ಅದರೊಳಗೆ ಯಾವುದೇ ಬಗೆಯಾದ ಈಗ ಬಾಳೆಹಣ್ಣಿಂದ ಮಾಡಿರೋಂಥದ್ದು ಸ್ಕ್ವಾಶ್ ಥರ ಆಗಿರ್ಬೋದು, ಮಿಕ್ಸಿ ಮಾಡ್ಕೊಂಡು ಬಾಳೆಹಣ್ಣು ತಿನ್ನೋಕ್ಕೆ ಹಂಗೆ ತಿನ್ನೋಕ್ಕಾಗಿಲ್ಲ ಅಂದರೆ ಈ ಥರ ಮಾಡ್ಕೊಂಡು ತೊಗೊಬೋದು, ಮಜ್ಜಿಗೆ ಮೊಸರು ಅನ್ನ. ಇದರಲ್ಲಿ ಒಂದು ನಿಮಗೆ ಪೌಷ್ಟಿಕಾಂಶ ಸಿಕ್ಕತ್ತೆ, ಪ್ರೋಟೀನ್ ಸಿಕ್ಕತ್ತೆ, ಜೊತೆಗೆ ಯಥೇಚ್ಛವಾದ ಶಕ್ತಿನೂ ಸಿಕ್ಕತ್ತೆ ಮಿಲ್ಕ್ ಡೈರಿ ಪ್ರಾಡಕ್ಟ್ಸ್. ಇನ್ನೊಂದು ದಿನದಲ್ಲಿ 3 ಹಣ್ಣು, 3 ಹಣ್ಣು ಅಂತಂದರೆ ಈಗೆಲ್ಲ ಏನು ಸೇಬ್ ಹಣ್ಣಂದರೆ ಸೇಬ್, ಇಲ್ಲಾಂದರೆ ಬೇರೆ ಯಾವುದೋ ಫಾರಿನ್ ಬೇರೆ ರಾಜ್ಯದಿಂದ ಬರೋಂಥ ಹಣ್ಣು. ಯಾವಾಗಲೂ ನಮ್ಮ ದೇವ ಸೃಷ್ಟಿ ಏನಿದೆ ನೋಡಿ, ಹಿಮಾಚಲ ಪ್ರದೇಶದಲ್ಲಿ ಕಲ್ಲಂಗಡಿಯನ್ನು ಬೆಳೆಯಲ್ಲ, ಇಲ್ಲೇ ಸೇಬು ಬೆಳೆಯಲ್ಲ. ಎಲ್ಲಿ ನಮ್ಮ ಭೌಗೋಳಿಕವಾಗಿ ವಿಶೇಷತೆ ಏನಿದೆ ಅದ್ರ ಪ್ರಕಾರ ಮಾತ್ರ ದೇವರು ಬೆಳವಣಿಗೆ ಕೊಟ್ಟಿದ್ದಾರೆ. ನಾವು ಇಲ್ಲಿ ಹುಟ್ಟಿರೋರು ಇಲ್ಲಿ ಏನು ಅಕ್ಕಪಕ್ಕದಲ್ಲಿ ಸಿಕ್ಕತ್ತೆ ಹಣ್ಣುಗಳು ಅದನ್ನು ಸೇವನೆ ಮಾಡಿದ್ರೆ ನಮಗೆ ತುಂಬ ಶಕ್ತಿ ಬರುತ್ತೆ. ಎಲ್ಲಿಂದರೂ ಬರೋ ಅಂಥ ಹಣ್ಣುಗಳು ಅದರಲ್ಲಿ ಅದೇ ಫ್ರೆಶ್ನೆಸ್ ಉಳಿಸ್ಬೇಕು ಅಂತೇಳಿ ವ್ಯಾಕ್ಸ್ ಹಾಕಿ ಪ್ರಿಸರ್ವೇಟಿವ್ ಹಾಕಿ ಕಳಿಸಿರ್ತಾರೆ. ಅದು ನಮಗೆ ಒಳ್ಳೆಯದಲ್ಲ. ಎಷ್ಟೋ ಸರಿ ಅದು ಎಷ್ಟು ತೊಳೆದ್ರೂ ಹೋಗ್ದಿರಾ ಅಂಥದ್ದು ಈಗೆಲ್ಲ ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು, ವ್ಯಾಕ್ಸ್ ಎಲ್ಲ ಹಾಕಿರ್ತಾರೆ. ಅದು ಎಷ್ಟಂತ ತೊಳೆಯೋದು, ಅಷ್ಟು ತೊಳೆದು ತಿನ್ನೋ ಹಣ್ಣು ಬೇಕಾ ನಮಗೆ? ಸುತ್ತದಲ್ಲೇ ಬೆಳೀತಾ ಇರೋಂಥದ್ದು ಕಿತ್ಲೆ ಹಣ್ಣು ಆಗಿರ್ಬೋದು, ಸಪೋಟ ಆಗಿರ್ಬೋದು, ಸೀತಾಫಲ ಆಗಿರ್ಬೋದು, ಇಂಥದ್ದೆಲ್ಲ ತುಂಬ ಅನುಕೂಲ ಆಗುತ್ತೆ ಗರ್ಭಿಣಿ ಹೆಣ್ಮಕ್ಕಳಿಗೆ. ಅದು ಅದರಿಂದ ತಾಯಿ ಮತ್ತು ಮಗು ಇಬ್ಬರಿಗೂ ಒಳ್ಳೆಯದು. ಆ ಹಣ್ಣುಗಳು ತಿನ್ನೋದ್ರಿಂದ ಮಗುದು ಕಿವಿ ಬೆಳವಣಿಗೆ, ಕಣ್ಣಿನ ಬೆಳವಣಿಗೆ, ಮೆದುಳಿನ ಬೆಳವಣಿಗೆ, ಜೀರ್ಣಾಗದ ಬೆಳವಣಿಗೆ ತುಂಬ ಸಹಾಯ ಆಗುತ್ತೆ. ಇನ್ನೊಂದು ದಿನದಲ್ಲಿ 3 ಹಣ್ಣು, ಡ್ರೈ ಫ್ರೂಟ್ಸ್, ಎನಿ ಡ್ರೈ ಫ್ರೂಟ್ಸ್, ಇಲ್ಲ ಬಾದಾಮ್ ಇಲ್ಲ ಅಂದರೆ ಅಂಜೀರ್, ಇವೆರಡು ತಿನ್ನೋದ್ರಿಂದ ಮಗುದು ಮೆದುಳಿನ ಬೆಳವಣಿಗೆ, ಕಣ್ಣಿನ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲಿರೋಂಥ ಅಮೈನೋ ಆಸಿಡ್ಸ್ ಇರ್ಬೋದು, ವಿಟಮಿನ್ ಇ ಇರ್ಬೋದು, ಕಣ್ಣಿನ ಬೆಳವಣಿಗೆಗೆ ತುಂಬ ಒಳ್ಳೆಯದು. ಅದು ಬಿಟ್ಟು ನೆಕ್ಸ್ಟ್ ಅಂದರೆ ದಿನದಲ್ಲಿ 3 ಡ್ರೈ ಫ್ರೂಟ್ಸ್, ಇದು ಖರ್ಜೂರ ಅಥವಾ ಅಂಜೀರ, ಇದು ನಿಮಗೆ ಫೋಲಿಕ್ ಆ್ಯಸಿಡ್, ಅಂಜೂರ ಅದು ಡ್ರೈದು ಅಂಜೂರ ಅಂತ, ಫೋಲಿಕ್ ಆ್ಯಸಿಡ್ ಮತ್ತು ಐರನ್, ಇದು ಡಿಫಿಷಿಯನ್ಸಿ ಏನು ಹೆಣ್ಮಕ್ಳಲ್ಲಿ ಗರ್ಭಿಣಿ ಹೆಣ್ಮಕ್ಳಲ್ಲಿ ಕಾಮನ್ ಆಗಿ ಕಾಣೋದು ಕಬ್ಬಿಣಾಂಶದ ಕೊರತೆ.
ನಿಮ್ಗೆ ಆ ಡ್ರೈ ಫ್ರೂಟ್ಸಲ್ಲಿ ಅದು ಸಿಕ್ಕೋಗುತ್ತೆ. ಎಲ್ಲರೂ ಏನು ಹೇಳ್ತಾರೆ, ಟಾನಿಕ್ ತೊಗೋಬೇಕು, ಟಾನಿಕ್ ತೊಗೋಬೇಕು. ಟಾನಿಕಿಂದ ಏನೂ ಸಿಕ್ಕಲ್ಲ, ಊಟನೇ ಔಷಧಿಯಾಗಿ ಮಾಡ್ಕೊಳ್ಳಿ. ಗರ್ಭಿಣಿ ಹೆಣ್ಮಕ್ಳು ಊಟನೇ ಔಷಧಿಯಾಗಿ ಮಾಡ್ಕೋಬೇಕು. ಇದಾದಮೇಲೆ ತರಕಾರಿಗಳು ಹೆಚ್ಚೇನು ಈ ಸಲಾಡ್ಸ್ ಥರ ಮಾಡ್ಕೊಂಡು ತೊಗೋಬಾರ್ದು. ಯಾಕೆಂದರೆ ಇದರೊಳಗೆ ಈ ಕೊಲೈ ಅಥವಾ ಸಾಲ್ಮೊನೆಲ್ಲ ಬ್ಯಾಕ್ಟೀರಿಯಾಸ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಹಾಫ್ ಬೇಕ್ಡ್ ಆಗಲಿ ಅಥವಾ ಪೂರ್ತಿ ಬೇಯಿಸಿರೋ ಥರದ್ದಾದರೂ ಆಗಲಿ ಅದನ್ನು ತೊಗೋಬೇಕು. ಸಾರಲ್ಲಿ ಹೆಚ್ಚು ಹೆಚ್ಚು ತರಕಾರಿಗಳು ಬಳಕೆ, ಮತ್ತು ಈ ಬೇಳೆಕಾಳುಗಳು ನೀರು ಥರ ಸಾರಲ್ಲಿ ನಿಮಗೆ ಬೇಕಿರೋ ಅಷ್ಟು ಪ್ರೋಟೀನ್ ಸಿಕ್ಕೋದಿಲ್ಲ. ಸ್ವಲ್ಪ ಗಟ್ಟಿ ಸಾರ ಬೇಳೆ ಹಾಕಿ ಒಂದು ಕಾಳುಗಳು ಹಾಕಿ ಊಟ ಮಾಡಬೇಕು. ಈ ಥರದ್ದೆಲ್ಲ ಮಾಡಿದಾಗ ತಾಯಿಗೆ ಬೇಕಾಗಿರೋಂಥ ಪೋಷಣೆ ಸಿಕ್ಕೇ ಸಿಕ್ಕೋದು. ಮತ್ತು ಇದ್ರ ಜೊತೆಗೆ ಈ ವಾರದಲ್ಲಿ ಮೂರು ಸರಿ ಅಥವಾ ನಾಲ್ಕು ಸರಿ ಎಳ್ನೀರು, ಎಳ್ನೀರು ಏನಕ್ಕೆ ಎಳ್ನೀರು ಅಂದರೆ ಅದರಲ್ಲಿ ಲಾರಿಕ್ ಆ್ಯಸಿಡ್ ಅಂತ ಒಂದು ಅಂಶ ಇರುತ್ತೆ. ತಾಯಿ ಹಾಲಲ್ಲಿ ಇರೋ ಅಂಥ ಅಂಶ ಎಳ್ನೀರಲ್ಲಿರುತ್ತೆ. ಅದು ಕೋಕೋನೆಟ್ ವಾಟರ್ ಏನಿದೆ ಈಗ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ವಾಂತಿ, ಬಾಯಲ್ಲಿ ನೀರು ಬರೋದು, ಹಾರ್ಟ್ ಬರ್ನ್, ಎದೆ ಭಾರ ಆಗೋದು, ಇದು ಕಾಮನ್ ಆಗಿ ಇರೋಂಥದ್ದು. ಅವಳಿಗೆ ಊಟ ಸೇರ್ತಿರಲ್ಲ, ಹೌದಾ? ಈ ಸಪ್ಲಿಮೆಂಟ್ಸ್ ಏನಮ್ಮ ಮಾಡುತ್ತೆ, ಎಲೆಕ್ಟ್ರೋಲೈಟ್ಸ್ ಇರೋದ್ರಿಂದ, ಇದರೊಳಗೆ ಬೇಕಾಗೋ ಪೊಟ್ಯಾಷಿಯಂ ಇರೋದ್ರಿಂದ ಅವಳಿಗೆ ಎನರ್ಜಿ ಲೆವೆಲ್ ಇನ್ಕ್ರೀಸ್ ಮಾಡ್ತಾರೆ. ಅವಳಿಗೆ ಬೇರೆ ಈ ಐ ವಿ ಫ್ಲೂಯಿಡ್ಸ್ ಹಾಕ್ಸೋದಾಗಲಿ ಬೇರೆ ಏನೂ ಅವಶ್ಯಕತೆ ಬೀಳೋದಿಲ್ಲ. ಅದು ತಾಯಿ ಬೆಳವಣಿಗೆ, ಮಗುವಿನ ಬೆಳವಣಿಗೆ ಎರಡಕ್ಕೂ ಒಳ್ಳೆಯದು. ಇದನ್ನು ವಾರದಲ್ಲಿ ಎರಡು ಸರಿ ಮೂರು ಸರಿ ಮಾಡ್ತಾರೆ. ಇದನ್ನು ಯಾವಾಗ ಕುಡಿಬೇಕು? ಇದು ಸ್ವಲ್ಪ ಡೈರೆಟಿಕ್ ಥರ ಆಗಿರೋದ್ರಿಂದ ರಾತ್ರಿ ಹೊತ್ತು ಸೇವನೆ ಅಲ್ಲ. ಬೆಳಗ್ಗೆ ಟಿಫನ್ 10 ಗಂಟೆ ಟೈಮು, 11 ಗಂಟೆ ಟೈಮ್, ಎರಡು ಊಟದ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಒಂದು ಗ್ಲಾಸಷ್ಟು ಎಳ್ನೀರು ಕುಡಿಬೋದು. ಇದು ಕುಡಿಯೋದ್ರಿಂದ ಅವಳಿಗೆ ಪದೇ ಪದೇ ಮೂತ್ರ ಹೋಗೋದು, ಯು ಟಿ ಐ ಪ್ರಾಬ್ಲಮ್ ಎಲ್ಲ ಇರ್ತಾ ಅದೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ಅದಕ್ಕೊಂದು ಟಾನಿಕ್ ತೊಗೊಳ್ಳೋ ಅವಶ್ಯಕತೆ ಬೀಳಲ್ಲ. ಮೇನ್ ಈ ಥರ ಮಾಡ್ಕೋಬೋದು. ಇದಾದಮೇಲೆ ಬರೀ ಇದಷ್ಟೇ ಅಲ್ಲ, ಯಾವುದು ತೊಗೋಬಾರ್ದು ಅಂತ ಅದು ಗೊತ್ತಿರಬೇಕು. ಇದಿಷ್ಟು ತೊಗೊಳ್ಳೋದಾಯಿತು. ತೊಗೊಳ್ಳದೇ ಇರೋದು ಅಂತ ಅಂದರೆ ರೋಡ್ ಸೈಡ್ ಫುಡ್, ಆಯಿಲಿ ಫುಡ್, ಮೊದಲು ಹೊರಗಡೆ ಊಟ ಮಾಡೋದು ಅಥವಾ ಹೊರಗಡೆಯಿಂದ ಪಾನಿಪುರಿ ಈ ಥರದ್ದು ಬಾಯಿ ರುಚಿ ಜಾಸ್ತಿ ಆ ಟೈಮಲ್ಲಿ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು. ಮತ್ತು ಕಾಳುಗಳು, ಸ್ಪ್ರೌಟೆಡ್ ಕಾಳು ಏನಿರುತ್ತೆ, ಮೊಳಕೆ ಕಟ್ಟಿರೋ ಕಾಳುಗಳು, ಹಾಗೆ ತಿನ್ನಬಾರ್ದು. ಅವಳು ಸ್ವಲ್ಪ ಬೇಯಿಸೇ ತೊಗೋಬೇಕು. ಏನಕ್ಕಂದರೆ ಆ ಟೈಮಲ್ಲಿ ಅವಳಿಗೆ ಜೀರ್ಣಶಕ್ತಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಬೇಯಿಸಿ ತೊಗೋಬೇಕು. ಈ ಥರ ಎಲ್ಲ ಮಾಡಬೇಕು. ಇದಲ್ಲದೆ ಅವಳ ಪ್ರತಿಯೊಂದು ಯೋಚನೆ ತಾಯಿ ಮಗುವನ್ನ ಮಗುಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾಳೆ. ಅವಳು ಪ್ರತಿ ಏನು ಯೋಚನೆ ಮಾಡ್ತಾ ಇರ್ತಾಳೆ ಅದೆಲ್ಲ ತಾಯಿಗೆ ಹೋಗ್ತಾ ಇರುತ್ತೆ. ನಿಮಗೆ ಗೊತ್ತಿರಬೇಕು, ನಮ್ಮ ಅಭಿಮಾನಿ ಹೊಸದಾಗಿ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಅವಳು ಏನು ಮಾಡಬೇಕು, ಪಾಸಿಟಿವಾಗೇ ಇರಬೇಕು. ಅವಳ ಜೊತೆಗಿರೋ ಮನುಷ್ಯರು ಕೂಡ ಅವಳದ್ದು ಹಂಗೇನೆ ಪಾಸಿಟಿವಾಗಿ ಅವಳಿಗೆ ಸಪೋರ್ಟ್ ಮಾಡ್ತಾ ಇರಬೇಕು. ಸರ್ಕಾರಿ ಇಲಾಖೆಗಳ ಸಹಯೋಗದೊಂದಿಗೆ ಏನು ಪೋಷಣ ಮಾಸಾನ್ನ ಅಂಥದ್ದನ್ನು ಆಚರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ನಿರ್ದೇಶನ ಇದೆ. ಆ ನಿರ್ದೇಶನದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಪ್ರತಿ ಗ್ರಾಮಗಳಲ್ಲಿ ಮನೆ ಮನೆಗೆ ಮಾಹಿತಿಯನ್ನು ಮುಟ್ಟಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಂದು ಸಿರಾ ತಾಲೂಕಿನ ಈ ರಂಗನಾಥ ನಗರ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಹಾಜರಿರತಕ್ಕಂಥ ಸ್ನೇಹಿತರು ವೈದ್ಯಾಧಿಕಾರಿಗಳು ಆದಂಥ ಶ್ರೀ ಅತಿಕ್ರವರೇ, ಹಾಗೆ ಮತ್ತೋರು ವೈದ್ಯಾಧಿಕಾರಿಗಳಾದಂಥ ಶೋಭಾದೇವಿಯವರೇ, ಹಾಗೆ ರಂಗನಾಥರವರೇ, ಜಯರಾಮಪ್ಪನವರೇ, ಮತ್ತು ಜ್ಯೋತಿ ಮೇಡಮ್ನವರೇ, ಶ್ರೀಮತಿ ರಮಾದೇವಿಯವರೇ, ಕುಮಾರ್ನವರೇ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಪೋಷಣ ಅಭಿಯಾನದ ಸಹಭಾಗಿಗಳೇ, ಈಗಾಗಲೇ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇಲೆ 1ನೇ ತಾರೀಕಿಂದ ಈ ಹಿಂದೆಲ್ಲ ಪೌಷ್ಟಿಕ ಆಹಾರ ಸಪ್ತಾಹ ಅನ್ನೋಂಥದ್ದನ್ನು ಆಚರಣೆ ಮಾಡ್ಕೊಂಬರ್ತಿದ್ದು, ಅದು 1ನೇ ತಾರೀಕಿಂದ 7ನೇ ತಾರೀಕುವರೆಗೆ ಒಂದು ವಾರದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಪೂರ್ಣಗೊಳಿಸುವಂಥ ಕಾರ್ಯಕ್ರಮ ಆಗಿತ್ತು. ಈಗ ಸಾಮಾನ್ಯವಾಗಿ ಈಗಾಗಲೇ 3 ವರ್ಷಗಳ ಹಿಂದಿನಿಂದ 2017, 2018, 2019 ನಂತರದಲ್ಲಿ ಒಂದು ತಿಂಗಳು ಸಹ ಮಾಸ ಏನು ಪೌಷ್ಟಿಕ ಆಹಾರದ ಮಾಸ ಅಥವಾ ಪೋಷಣ ಅಭಿಯಾನ್ ಪಕ್ವಾಡ್ ಅನ್ನೋಂಥ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಅದು ಉದ್ದೇಶ ಮೂಲತಃವಾಗಿ ಏನು ಪೌಷ್ಟಿಕ ಆಹಾರವನ್ನು ಪ್ರತಿಯೊಬ್ಬರೂ ತಗೊಳ್ಳಿಕ್ಕೆ ಅವ್ರಿಗೆ ಮನವಲ್ಸ ಅಂಥದ್ದು. ಸಾಮಾನ್ಯವಾಗಿ ನಾವೀಗೆಲ್ಲ ಆಸ್ಪತ್ರೆಗೆ ಹೆಚ್ಚು ಖರ್ಚು ಮಾಡ್ತೀವಿ, ಮತ್ತು ನಾವು ಏನು ನಮ್ಮ ಬಾಹ್ಯ ನೋಟವನ್ನು ಬೇರೆಯವರಿಗೆ ನೋಡಲಿ ಅಂತೇಳಿ
ಬಟ್ಟೆ ಒಡವೆ ಇತ್ಯಾದಿಗಳಿಗೆ ಹೆಚ್ಚು ವೆಚ್ಚವನ್ನು ಮಾಡ್ತೀವಿ. ಆದರೆ ನನ್ನ ಆರೋಗ್ಯಕ್ಕೆ ಬೇಕಾದಂಥ ಏನು ಆಹಾರ ಪದಾರ್ಥಗಳಿದೆ ಅದಕ್ಕೆ ವೆಚ್ಚವನ್ನು ಹೆಚ್ಚು ಮಾಡೋದಿಲ್ಲ, ಖರ್ಚು ಮಾಡಲಿಕ್ಕೆ ನಾವೆಲ್ಲ ಹಿಂಜರಿತೀವಿ. ಹಾಗಾಗಿ ಏನಾಗ್ತದೆ, ನಮಗೆಲ್ಲ ಒಂದು ಕಡೆ ನ್ಯೂಟ್ರಿಷಿಯನ್ ಡಿಫಿಷಿಯನ್ಸಿ ಅಂತ ನಾವೇನು ಹೇಳ್ತೀವಿ, ಅಪೌಷ್ಟಿಕತೆ ಅನ್ನೋಂಥದ್ದು ಏನು ಹೇಳ್ತೀವಿ, ಆ ಅಪೌಷ್ಟಿಕತೆ ಬರಲಾಗಿ ನಾವೆಲ್ಲರೂ ಸಹ ವೆಚ್ಚವನ್ನು ಆಸ್ಪತ್ರೆಗೆ ಮತ್ತು ಔಷಧಿಗಳ ಮರೆ ಹೋಗಬೇಕಂಥ ಸನ್ನಿವೇಶ ಬರ್ತದೆ. ಅದು ತಪ್ಪಿಸ್ಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ, ಅದು ಹೋಗಲಾಡಿಸ್ಬೇಕು ಅಂತ ಹಿನ್ನೆಲೆಯಲ್ಲಿ ಆಹಾರದ ಮಹತ್ವವನ್ನು ಏನು ಸಮತೋಲನ ಆಹಾರ ಅಂತ ಹೇಳ್ತೀವಿ. ನಾವು ಬದುಕಲಿಕ್ಕೆ ಬೇಕಾದಂಥ ಮೂರು ಥರದ ಆಹಾರ ಇರ್ತದೆ, ಒಂದು ಶಕ್ತಿಗಾಗಿ ಆಹಾರ, ಒಂದು ಬೆಳವಣಿಗೆಗಾಗಿ ಆಹಾರ, ಮತ್ತು ರಕ್ಷಣೆಗಾಗಿ ಆಹಾರ ಅನ್ನೋಂಥದ್ದು ಮೂರು ಭಾಗವಾಗಿ ಮಾಡಿದ್ದಾರೆ. ಆ ಮೂರು ಆಹಾರದ ಪ್ರಮಾಣವನ್ನು ಸಮ ಪ್ರಮಾಣವಾಗಿ ನಾವು ಆಹಾರಕ್ಕೆ ಸೇವಿಸಿದ್ದೇ ಆದರೆ ನಮಗೆ ಸಾಮಾನ್ಯವಾಗಿ ಕಾಯಿಲೆಗಳು ಕಡಿಮೆ ಆಗ್ತವೆ. ಮತ್ತು ಈ ಗರ್ಭಿಣಿ ಬಾಣಂತಿಯರಿಗಂಥ ಆಹಾರ ಕೊಟ್ಟಂಥ ಟೈಮಲ್ಲಿ ಏನು ಅಪೌಷ್ಟಿಕತೆ, ಮಕ್ಕಳು ಹುಡ್ತವೆ ಅನ್ನೋಂಥದ್ದು ಏನಿದೆಯಲ್ಲ, ಲೋ ಬರ್ತ್ ವೆಯ್ಟ್ ಅಂತೇಳಿ, ತೂಕ ಕಡಿಮೆ ಹುಟ್ಟ ಅನ್ನೋಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ. ಮುಂದಿನ ಭವಿಷ್ಯಕ್ಕೆ, ದೇಶದ ಭವಿಷ್ಯಕ್ಕೆ ಒಳ್ಳೆ ಮಕ್ಕಳನ್ನು ನಾವು ದೇಶದಲ್ಲಿ ಪಡಿಬೇಕು ಅನ್ನೋಂಥದ್ದು ಮೊದಲನೇ ಉದ್ದೇಶ ಆಗಿದೆ. ಆ ಹಿನ್ನೆಲೆಯಲ್ಲಿ ಪೌಷ್ಟಿಕ ಆಹಾರದ ಮಹತ್ವವನ್ನು ಹೆಚ್ಚು ಹೇಳ್ಕೊಡ್ಲಿಕ್ಕೆ ನಾವೆಲ್ಲ ಹೊರಟಿರೋದು. ದುರಾದೃಷ್ಟವಶಾತ್ ಏನು ನಾವು ಕಾರ್ಯಕ್ರಮವನ್ನು ಭಾಳ ಬೃಹದಾಕಾರವಾಗಿ ಭಾಳ ಪ್ರತಿ ವರ್ಷವೂ ಮಾಡ್ಕೊಂಬರ್ತಿದ್ದೀವಿ. ಈ ವರ್ಷ COVID-19 ಕೊರೋನಾ ವೈರಸ್ ಏನು ಸಾಂಕ್ರಾಮಿಕವಾಗಿ ಹರಡ್ತಾ ಇದೆ, ಆ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ದೇಶನಗಳು ಹಂಗೆ ಇದೆ. ಯಾವುದೇ ಕಾರಣದಿಂದ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಮುಂಜಾಗೃತವಾಗಿ ಜನರನ್ನು ಹೆಚ್ಚು ಸೇರಿಸಂಗಿಲ್ಲ, ಜನರನ್ನು ಒಟ್ಟೊಟ್ಟಿಗೆ ಸೇರಿಸಂಗಿಲ್ಲ, ಮತ್ತು ಸ್ಯಾನಿಟೈಸ್ ಮಾಡೋವಂಥದ್ದು, ಮಾಸ್ಕ್ ಹಾಕೋವಂಥದ್ದು ಇವೆಲ್ಲವೂ ಸಹ ಕಡ್ಡಾಯವಾಗಿ ಬಳಸಿ ಸಾಧ್ಯವಾದಷ್ಟು ಕಡಿಮೆ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅಂತೇಳಿ. ಆದರೆ ಮಾಹಿತಿ ಅನ್ನೋಂಥದ್ದು ಏನಿದೆ, ಅರಿವು ಅನ್ನೋಂಥದ್ದು ಏನಿದೆಯಲ್ಲ, ನಾವು ಅಪೌಷ್ಟಿಕ ಬಗ್ಗೆ ಮನೆಗೆ ತಿಳಿಸ್ಬೇಕಾಗಿರೋವಂಥದ್ದು. ನಾವೆಲ್ಲರೂ ಸಹ ಮನೆ ಭೇಟಿಯನ್ನು, ಆಶಾ ಕಾರ್ಯಕರ್ತೆ ಮತ್ತು ನಮ್ಮ ಅಂಗನವಾಡಿ ಸಿಬ್ಬಂದಿಗಳು ಮನೆ ಭೇಟಿಯನ್ನು ಮಾಡ್ತೀವಿ. ಆ ಸಂದರ್ಭದಲ್ಲೇ ಮನೆಗೆ ಪ್ರತಿ ಮನೆ ಮನೆಗೆ ಹೋಗಿ ಹೇಳಿ ಅನ್ನೋಂಥ ನಿರ್ದೇಶನ ರಾಜ್ಯ ಸರ್ಕಾರಗಳಿಂದ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಗ್ರಾಮಗಳಲ್ಲಿ, ಇನ್ನು ದೇಶದಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ಮನೆ ಮನೆಗೆ ಭೇಟಿ ಮಾಡಿದಾಗ ಪೌಷ್ಟಿಕ ಆಹಾರದ ಮಹತ್ವದ ಬಗ್ಗೆ ಅರಿವನ್ನ ಮೂಡಿಸ್ಕೊಂಬರ್ತಾ ಇದೀವಿ. ಈ ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಕೆಂಪ ಹನುಮಯ್ಯ, ಆಯುಷ್ ಡಾಕ್ಟರ್ ಶೋಭಾ, ಅಂಗನವಾಡಿ ಮೇಲ್ವಿಚಾರಕಿ ಕುಮಾರಿ ಜ್ಯೋತಿ, ಶಾಲಾ ಮುಖ್ಯೋಪಾಧ್ಯಾಯ ರಂಗನಾಥ್, ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಟೈ ರಂಗನಾಥ್, ಆರೋಗ್ಯ ಇಲಾಖೆಯ ರಮಾದೇವಿ, ಪೋಷಣ ಅಭಿಯಾನದ ಕೋಆರ್ಡಿನೇಟರ್ ಕುಮಾರ್, ಅಂಗನವಾಡಿ ಶಿಕ್ಷಕಿ ಮಮತಾ, ಆಶಾ ಕಾರ್ಯಕರ್ತೆ ಶ್ವೇತಾ, ಪೋಷಕರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರು ಉಪಸ್ಥಿತರಿದ್ದರು. ಡಾಕ್ಟರ್ ಸತೀಶ್ ರವರಿಗೆ ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ನೇಮಕಾತಿ ಪತ್ರ ನೀಡಿ ಅಭಿನಂದಿಸಿದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾಗಿ ನೇಮಕಗೊಂಡ ಕಾಡ್ಗುಣ ಸಮುದಾಯದ ಪ್ರಭಾವಿ ಮುಖಂಡ ಡಾಕ್ಟರ್ ಸತೀಶ್ ರವರಿಗೆ ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ನೇಮಕಾತಿ ಪತ್ರ ನೀಡಿ ಅಭಿನಂದಿಸಿದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.